हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ನ ಬಗ್ಗೆ ಆದರೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಾರ್ಮಲ್ ಆಗಿ ನೋಟಿಫಿಕೇಶನ್ ಬಾರ್ ಆದ್ರೆ ಇರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿರುವಂತಹ ನೋಟಿಫಿಕೇಶನ್ ಬಾರ್ ನಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ಅಥವಾ ನಿಮ್ಮ ಫ್ರೆಂಡ್ಸ್ ಫೋಟೋನ ಹೇಗೆ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಆದ್ರೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಗೆನಾದ್ರೂ ನೀವು ತೋರಿಸಿದ್ರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಕೇಳ್ತಾರೆ ಯಾವ ರೀತಿಯಾಗಿ ಈ ತರ ಸೆಟ್ ಮಾಡ್ಕೊಂಡೆ ಅಂತ ಹೇಳಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ. ಸೊ ಈ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಇತರ ಕಮೆಂಟ್ ಸೆಕ್ಷನ್ ನಲ್ಲಿ ಬಂದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸೂಪರ್ ಟ್ರಿಕ್ಸ್ ಅಂತ ಹೇಳಿ ಅಥವಾ ಗುಡ್ ಟ್ರಿಕ್ಸ್ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ರೀತಿಯಾಗಿ ನೋಟಿಫಿಕೇಶನ್ ಬಾರ್ ನಲ್ಲಿ ನಿಮ್ಮ ಒಂದು ಫೋಟೋಸ್ ಅನ್ನ ಅಥವಾ ನಿಮ್ಮ ಫ್ರೆಂಡ್ಸ್ ಫೋಟೋಸ್ ಅನ್ನ ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಈಗ ಏನ್ ವಿಡಿಯೋ ನೋಡ್ತಿದ್ರು, ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಬರ್ತಿದ್ಯಲ್ವಾ, ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ನಿಮಗೆ ಕಾಣುತ್ತೆ. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ ಒಂದು ಬಾರಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, 100% ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ, ನಂತರ ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ತರ ಸ್ಕ್ರಾಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿ ಆದ್ರೆ ಬರುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ಈ ರೀತಿಯಾಗಿ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಎಲ್ಲಾ ಪರ್ಮಿಷನ್ ಸಹ ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ಏನಾದ್ರೆ ಎಲ್ಲಾ ಒಂದು ಪರ್ಮಿಷನ್ಸ್ ಅನ್ನು ಸಹ ಅಲೋ ಮಾಡಿ ಬರ್ತೀನಿ. ಸೊ ಗೈಸ್, ಒಂದು ಬಾರಿ ಎಲ್ಲಾ ಪರ್ಮಿಷನ್ ಅನ್ನು ಸಹ ಅಲೋ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು ನಿಮ್ಮ ಒಂದು ಮೊಬೈಲ್ ನ ನೋಟಿಫಿಕೇಶನ್ ಬಾರ್ ಸಹ ಚೇಂಜ್ ಆಗಿರುತ್ತೆ. ಗೈಸ್, ಸರಿಯಾಗಿ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಒಂದು ಪರ್ಮಿಷನ್ ಸಹ ನೀವು ಕರೆಕ್ಟ್ ಆಗಿ ಅಲೋ ಮಾಡಿದ್ರೆ ಅಂತ ಹೇಳಿ, ನಂತರ ಈ ಒಂದು ಜಾಗದಲ್ಲಿ ಲೇಔಟ್ ಅಂತ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿ ಈ ಒಂದು ಜಾಗದಲ್ಲಿ ಐಕಾನ್ ಶೇಪ್ ಅನ್ನು ನೀವು ಆದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಸರ್ಕಲ್ ಅಲ್ಲಿ ಇರುವಂತಹ ಐಕಾನ್ಸ್ ಅನ್ನ, ಸೊ ನಿಮ್ಗೆ ಇಷ್ಟ ಆದಂತಹ ಶೇಪ್ ಅಲ್ಲಿ ನೀವು ಆದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಹಾರ್ಟ್ ಶೇಪ್ ಆದ್ರೆ ಇರುವಂತದ್ದು, ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಗೆ ಹಾರ್ಟ್ ಶೇಪ್ ಅಲ್ಲಿ ಬರುತ್ತೆ. ಸೊ ರೀತಿಯಾಗಿ ನೀವು ಆದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಸೊ ಏನಾದ್ರೆ ಸರ್ಕಲ್ ಶೇಪ್ ಅಲ್ಲಿ ಇಡ್ತೀನಿ ಈ ಒಂದು ಐಕಾನ್ಸ್ ಆದ್ರೆ, ಸೊ ಸರ್ಕಲ್ ಶೇಪ್ ಅಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಸೊ ಒಂದು ಜಾಗದಲ್ಲಿ ನಿಮ್ಗೆ ಇಷ್ಟ ಆದಂತಹ ಶೇಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಗೈಸ್, ಒಂದು ಬಾರಿ ಬ್ಯಾಕ್ ಬನ್ನಿ, ನಂತರ ಈ ಒಂದು ಜಾಗದಲ್ಲಿ ಕಲರ್ಸ್ ಅಂತ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಕಸ್ಟಮ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನಿಮ್ಗೆ ಇಷ್ಟ ಆದಂತಹ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿ ಅಲೋ ಮಾಡಿ, ನಂತರ ಕ್ರಾಪ್ ಮಾಡ್ಕೊಳ್ಳಿಕ್ಕೆ ಹೇಳುತ್ತೆ. ಸೊ ರೀತಿಯಾಗಿ ಕ್ರಾಪ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಡನ್ ಅಂತ ಹೇಳಿ ಬರುತ್ತೆ. ನಂತರ ಈ ಒಂದು ಜಾಗದಲ್ಲಿ ನೋಡಬಹುದು ನಿಮ್ಮ ಒಂದು ಮೊಬೈಲ್ ನಲ್ಲಿ ನೀವು ಯಾರ ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಿ. ಸೊ ಅವರ ಒಂದು ಫೋಟೋ ಆದ್ರೆ ನೋಟಿಫಿಕೇಶನ್ ಬಾರ್ ನಲ್ಲಿ ಬಂದಿರುತ್ತೆ ಗೈಸ್. ಸೊ ಈ ರೀತಿಯಾಗಾದ್ರೆ ನೀವು ಒಂದೇ ಕ್ಲಿಕ್ ನಲ್ಲಿ ಯಾರ ಫೋಟೋ ಬೇಕಾದರೂ ಸಹ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ ನಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಸೊ ಇಲ್ಲ ನಾರ್ಮಲ್ ಆಗಿ ಫಸ್ಟ್ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಬೇಕು ಅಂತ ಕೇಳ್ತಾರೆ ಅಂದ್ರೆ, ಸೊ ಈಗ ಇನ್ಸ್ಟಾಲ್ ಮಾಡ್ಕೊಂಡಂತಹ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪರ್ಮಿಷನ್ ಅನ್ನು ಸಹ ಡಿಸೇಬಲ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಅಪ್ಲಿಕೇಶನ್ ಅನ್ನು ಅನ್ಇನ್ಸ್ಟಾಲ್ ಮಾಡಿದಿರ ಅಂತ ಹೇಳಿದ್ರೆ ಸಾಕು. ಸೊ ಫಸ್ಟ್ ಯಾವ ರೀತಿಯಾಗಿ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ ಇತ್ತೋ ಅದೇ ರೀತಿಯಾಗಿ ಬರುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಸಹ ಟ್ರೈ ಮಾಡಿ ನೋಡಿ, 100% ನಿಮಗೆ ಇಷ್ಟ ಆಗುತ್ತೆ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ನ ಬಗ್ಗೆ ಆದ್ರೆ ಮಾಹಿತಿ ಅನ್ನೋದು ತಿಳಿಸ್ಕೊಡಿದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಟೆಕ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.